ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಆರು ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಆರು ನಾಮ ಮಾತ್ರದ ಸಭೆಯು ಅಸಂಗತತೆಗಳಿಂದ ಆರೋಪಿಸಲ್ಪಟ್ಟಿದೆ ಲೋಕದಿಂದಲೂ ಆಕೆಯು ಹಕ್ಕೇಳಿಕೆ ನೀಡುವ ಸಿದ್ಧಾಂತಗಳಿಂದಲೂ ಸತ್ಯವೇದ ಮತ್ತು ಆಕೆಯ ಸಂಘರ್ಷವುಳ್ಳ ಮತ್ತು ಅನೇಕ ರೀತಿಯಲ್ಲಿ ಅಸಂಬದ್ಧವಾದ ಮತಾಭಿಪ್ರಾಯಗಳು ಇವುಗಳ ವಿಶಾಲವಾದ ಭಿನ್ನತೆಯೊಂದಿಗೆ ಗುರುತಿಸಲ್ಪಟ್ಟಿದೆ ನಿತ್ಯ ನಿರಂತರವಾದ ಯಾತನೆಯನ್ನು ಬೋಧಿಸುವ ದೇವದೂಷಣ ಸಿದ್ಧಾಂತಗಳು ಬೇಹುಗಾರಿಕೆಗೊಂಡಿವೆ ಮತ್ತು ಮುಂದೆಂದೂ ಜನರನ್ನು ಸಭೆಯೊಳಗೆ ಭಯದಿಂದ ಓಡಿಸಲು ಲಭ್ಯವಿರುವುದಿಲ್ಲ ಕೆಲವು ಸಮಯದ ಹಿಂದೆ ಪ್ರೆಸ್ಬಿಟೇರಿಯನ್ ಮತ್ತು ಇತರೆ ಕ್ಯಾಲ್ವನಿಸ್ಟಿಕ್ ಗುಂಪುಗಳು ಅವರ ಸಮಯದಲ್ಲಿ ಗೌರವ ಪಡೆಯುತ್ತಿದ್ದ ಮತಾಭಿಪ್ರಾಯಗಳ ಬಗ್ಗೆ ಟೀಕೆಗಳ ತೂಫಾನಿಗೆ ಗುರಿಯಾಗಿ ಬಹಳವಾಗಿ ನಡುಕಿ ಹೋಗಿದ್ದವು ಈ ಪ್ರಸ್ತಾಪದ ಬಗ್ಗೆ ದೀರ್ಘವಾದ ಚರ್ಚೆಯೊಡನೆ ಮತ್ತು ಪುರೋಹಿತರುಗಳ ಪ್ರಯತ್ನಗಳೊಡನೆ ಪ್ರತಿವಾದ ಮಂಡನೆಯ ಪಾತ್ರದ ಬಗ್ಗೆ ಎಲ್ಲವೂ ಪರಿಚಯಿಸಲ್ಪಟ್ಟಿದ್ದವು ಪ್ರತಿವಾದದ ಕೆಲಸವು ಬಹಳಷ್ಟು ತ್ರಾಸದಾಯಕವಾಗಿತ್ತು ಅವರು ಸಂತೋಷದಿಂದ ನಿವಾರಿಸಬಹುದಾದ ಒಂದು ವಿಷಯವು ಬಹಳಷ್ಟು ಪ್ರಕಟಗೊಂಡಿದೆ ಆದರೆ ಅದನ್ನು ಅವರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಅವರಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರತಿವಾದ ಮಾಡಲೇಬೇಕು ರೆವರೆಂಡ್ ಟಿಡೆ ವಿಟ್ ಟೆಲ್ಮೆಜ್ ಅವರೊಡನೆ ನಮ್ಮ ಜನಪ್ರಿಯ ಭಾವನೆಗಳನ್ನು ಕೆಳಗಿನಂತೆ ಹೇಳುವುದರ ಮೂಲಕ ಹೀಗೆ ಹಂಚಿಕೊಂಡರು ನಂಬಿಕೆಯ ತಪ್ಪೊಪ್ಪಿಗೆಯ ಬಗ್ಗೆ ಈ ದುರಾದೃಷ್ಟಕರ ವಿವಾದವನ್ನು ಚರ್ಚ್ ಮೇಲೆ ಬಲವಂತ ಮಾಡಲಿಲ್ಲ ಆದರೆ ಈಗ ಅದು ಚಾಲ್ತಿಯಲ್ಲಿರುವುದರಿಂದ ನಾನು ಯಾವಾಗಲೂ ಅದರಿಂದ ದೂರದಲ್ಲಿರುವೆನೆಂದು ಹೇಳುತ್ತೇನೆ ಮತ್ತು ಅದನ್ನು ಬಿಟ್ಟು ನಾವು ನೂತನ ಮತಾಭಿಪ್ರಾಯವನ್ನು ಹೊಂದಿಕೊಳ್ಳೋಣ ಮತ್ತೊಂದು ಸಂದರ್ಭದಲ್ಲಿ ಅದೇ ಗಣ್ಯ ವ್ಯಕ್ತಿಯು ಹೀಗೆ ಹೇಳಿದ್ದಾರೆ ಒಟ್ಟಾರೆಯಾಗಿ ಸಮಗ್ರ ಕ್ರೈಸ್ತ ಪ್ರಪಂಚದಲ್ಲಿನ ಈ ವಿವಾದವು ದುರಾದೃಷ್ಟಕರವೂ ಹಾಗೂ ಪೈಶಾಚಿಕವೂ ಆಗಿದೆ ಎಂದು ನಾನು ಪ್ರಕಟಿಸುತ್ತೇನೆ ಕ್ರೈಸ್ತ ಸಭೆಯನ್ನು ವಿಭಜಿಸಲು ಅತ್ಯಂತ ಘೋರವಾದ ಪ್ರಯತ್ನಗಳು ನಡೆಯುತ್ತಲೇ ಅವೆ ಮತ್ತು ನಾವು ಅದನ್ನು ತಡೆಗಟ್ಟದೇ ಹೋದಲ್ಲಿ ಆರು ತಿಂಗಳ ಹಿಂದೆ ಇದ್ದ ಹವಾಮಾನವು ಚಂದ್ರನ ಯಾವ ಕಾಲುಭಾಗದಲ್ಲಿ ಭಾಗದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಕ್ರೈಸ್ತ ಪಂಚಾಂಗದ ಹೇಳಿಕೆಗಳಿಗೆ ಅನುಸಾರವಾಗಿ ಯಾವ ಯಾವ ದೈವಾರ್ಷಿಕ ಗಿಡಗಳನ್ನು ಅಂದರೆ ಟರ್ನಿಪ್ಸ್ಗಳನ್ನು ನೆಡುವುದು ಸೂಕ್ತವೆಂದು ತಿಳಿಸುತ್ತದೆ ಈ ಗೊಂದಲಗಳ ಬಗ್ಗೆ ನಾವು ಯಾವ ನಿಲುವನ್ನು ತೆಗೆದುಕೊಳ್ಳಬೇಕು ಅದನ್ನು ಬಿಟ್ಟು ತೊರೆಯುವುದೋ ಈ ಧಾರ್ಮಿಕ ಹಕ್ಕುಗಳು ಯಾವ ಕಡೆಗಳಲ್ಲಿಯೂ ಇರುವಾಗ ಮನೆಯಲ್ಲಿಯೇ ಉಳುಕೊಂಡು ನಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸಬಹುದೋ ಐದು ಅಥವಾ ಆರು ಅಡಿ ಎತ್ತರದ ಮನುಷ್ಯನು ಸಾವಿರಾರು ಅಡಿಗಳ ಆಳವಿರುವ ಮಹಾಸಾಗರದ ಮೂಲಕ ಹಾದು ಹೋಗುವನೆಂದು ನಾವು ಯಾಕೆ ಮತ್ತು ಹೇಗೆ ನಿರೀಕ್ಷಿಸುತ್ತೀರಿ ದೇವರ ಪುರೋಹಿತ ವರ್ಗವನ್ನು ಈಗ ಪ್ರವೇಶಿಸುತ್ತಿರುವ ಯವನಸ್ಥರು ದಟ್ಟವಾದ ಮಂಜಿನಲ್ಲಿ ಪಥ ಪಥಕ್ರಮಣ ಮಾಡತೊಡಗುತ್ತಾರೆ ಅದು ಸದಾ ತೀರವನ್ನು ಆಕ್ರಮಿಸಿಕೊಳ್ಳುತ್ತದೆ ವೈದ್ಯರುಗಳು ನೆಲೆಗೊಳಿಸಲು ಪ್ರಯತ್ನಿಸುತ್ತಿರುವ ಪ್ರಶ್ನೆಗಳನ್ನು ನ್ಯಾಯ ತೀರ್ಪಿನ ಮುಂದಿನ ದಿನದವರೆಗೂ ನಿರ್ಧರಿಸಲಾಗದು ಈ ನ್ಯಾಯ ತೀರ್ಪಿನ ದಿನದ ನಂತರದ ದಿನಗಳಲ್ಲಿ ಕಳವಳವನ್ನುಂಟು ಮಾಡುವ ಈ ಎಲ್ಲ ಪ್ರಶ್ನೆಗಳನ್ನು ಪರಿಣಾಮಕಾರಿಯಾಗಿ ನಿರ್ಧರಿಸಲಾಗುವುದು ಎಂಬುವುದು ಬಹಳಷ್ಟು ಸತ್ಯವಾಗಿದೆ ಮತ್ತು ನೀತಿವಂತಿಕೆಗಳು ಭೂಲೋಕದಲ್ಲಿ ಸ್ಥಾಪಿತಗೊಳ್ಳುವುದು ಪ್ರತಿವಾದದ ಕಾರ್ಯದ ತ್ರಾಸದಾಯಕವಾದ ಪರಿಣಾಮದ ಉಗ್ರತೆಯನ್ನು ಚಿಕಾಗೋದಲ್ಲಿ ಕೂಡಿ ಬಂದ ಪ್ರೆಸ್ಬಿಟೇರಿಯನ್ ಪಾದ್ರಿಗಳು ಪುರೋಹಿತರುಗಳು ನ್ಯಾಯತೀರ್ಪಿನ ಅಧಿಕಾರದ ಕರೆಯು ಪ್ರಕಟವಾಗುವುದಕ್ಕೆ ಹೆಚ್ಚು ಸಮಯ ತಗಲುವ ಮುನ್ನವೇ ತಮ್ಮ ಪ್ರಬಲವಾದ ಠರಾವುಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ